ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಐಪಿಎಲ್ 10ನೇ ಆವೃತ್ತಿಯ 11ನೇ ಪಂದ್ಯ ಕಲ್ಕತ್ತಾ ಮತ್ತು ಪಂಜಾಬ್ ನಡುವೆ ನಡೆಯುತ್ತಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಗೌತಮ್ ಗಂಭೀರ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ನಡುವೆ ಹಣಾಹಣಿ ನಡೀತಾ ಇದೆ. ಗೌತಮ್ ಗಂಭೀರ್ ಅವರು ಈ ಒಂದು ಪಂದ್ಯದ ಮುಂಚೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಅಂದರೆ, ಗೌತಮ್ ಗಂಭೀರ್ ಅವರು ತಮಗೋಸ್ಕರ ಆಡ್ತಿಲ್ವಂತೆ, ನಮ್ಮ ದೇಶದ ಯೋಧರಿಗೋಸ್ಕರ ಆಡ್ತಾ ಇದಾರಂತೆ. ಹೀಗೆಂದು ಹೇಳುವ ಮೂಲಕ ನಮ್ಮ ದೇಶ ಕಾಯುವಂಥ ಯೋಧರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಾಯಿಂಟೇಬಲ್ನಲ್ಲಿ ಕಲ್ಕತ್ತಾ ತಂಡ ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದನ್ನು ಸೋತು ಒಂದನ್ನು ಗೆದ್ದು ಎರಡು ಅಂಕವನ್ನು ಪಡೆದು 5ನೇ ಸ್ಥಾನವನ್ನು ಪಡ್ಕೊಂಡ್ರೆ ಪಂಜಾಬ್ ತಂಡ ಎರಡರಲ್ಲಿ ಎರಡನ್ನೂ ಜಯಗಳಿಸಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಕಲ್ಕತ್ತಾ ಮತ್ತು ಪಂಜಾಬ್ 19 ಬಾರಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಕಲ್ಕತ್ತಾ ತಂಡ 13 ಬಾರಿ ಜಯವನ್ನು ಗಳಿಸಿರುವಂಥದ್ದು. ಪಂಜಾಬ್ ತಂಡ ಕಳೆದ ಪಂದ್ಯದಲ್ಲಿ ಬೆಂಗಳೂರು ವಿರುದ್ಧ ಜಯವನ್ನು ಗಳಿಸಿ ಈ ಒಂದು ಪಂದ್ಯವನ್ನು ಜಯವನ್ನು ಸಾಧಿಸಲು ಮುನ್ನೋಡ್ತಾ ಇದೆ. ಈ ಪಂದ್ಯದ ವಿಶೇಷತೆ ಏನು ಅಂದರೆ, ಕಲ್ಕತ್ತಾ ತಂಡ ಪಂಜಾಬ್ ವಿರುದ್ಧ ಈ ಪಂದ್ಯವನ್ನು ಏನಾದರೂ ಜಯವನ್ನು ಗಳಿಸಿದರೆ ಸೋಲಿಲ್ಲದೆ KKR ತಂಡ 8 ಪಂದ್ಯವನ್ನು ಪಂಜಾಬ್ ವಿರುದ್ಧ ಗೆಲ್ಲುವ ರೀತಿ ಆಗುತ್ತೆ. ಈ ಹಿಂದೆ ಬೆಂಗಳೂರು ತಂಡ ಕೂಡ 8 ಬಾರಿ ಸೋಲಿಲ್ಲದೆ ಡೆಲ್ಲಿ ವಿರುದ್ಧ 8 ಬಾರಿ ಜಯವನ್ನು ಗಳಿಸಿರುವಂಥದ್ದು. ಇನ್ನು ಕಲ್ಕತ್ತಾದ ಸುನಿಲ್ ನಾಯರ್ ಅವರು ಪಂಜಾಬ್ ವಿರುದ್ಧ ಆಡಿರುವಂತಹ 11 ಪಂದ್ಯಗಳಲ್ಲಿ 22 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಇದು ಇನ್ನೊಂದು ವಿಶೇಷತೆ. ಮತ್ತೆ ಉಮೇಶ್ ಯಾದವ್ ಅವರು 3 ಬಾರಿ ಪಂಜಾಬ್ ವಿರುದ್ಧ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಜಯಗಳಿಸಿದ್ದಾರೆ. ನಿಮ್ಗೆ ಅನ್ಸುತ್ತೆ, ಈ ಒಂದು ಪಂದ್ಯದಲ್ಲಿ ಪಂಜಾಬ್ ಜಯಗಳಿಸುತ್ತ ಅಥವಾ ಕಲ್ಕತ್ತಾ ಜಯಗಳಿಸುತ್ತ? ನನಗನ್ಸೋ ಪ್ರಕಾರ ಪಂಜಾಬ್ ಗೆಲ್ಲುವಂತ ಚಾನ್ಸಸ್ ಹೆಚ್ಚು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಎಲ್ಲರೂ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.